ವಾರ್ತೆಗೆ ಮತ್ತೆ ಸ್ವಾಗತ. ಸಿಡಿ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಬಂಧನ ಆಗುವುದು ಡೌಟ್. ಮಾಜಿ ಮಂತ್ರಿಗಳೀಗ ಕೊರೋನಾ ಟೆಸ್ಟ್ಗೆ ಒಳಗಾಗಿದ್ದಾರೆ, ರಿಪೋರ್ಟ್ಗಾಗಿ ಕಾಯ್ತಿದ್ದಾರೆ. ರಿಪೋರ್ಟ್ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಎಸ್ಐಟಿ ಪೊಲೀಸರು ರಮೇಶ್ ಜಾರಕಿಹೊಳಿ ಅವರನ್ನ ಬಿಟ್ಟು ಸತತ ಇವತ್ತು ಮತ್ತೆ ಸಂತ್ರಸ್ತೆಯನ್ನೇ ವಿಚಾರಣೆ ಮಾಡಿದ್ದಾರೆ. ಅತ್ಯಾಚಾರ ಕೇಸ್ ಆರೋಪಿಗೆ ಅನಾರೋಗ್ಯ, ಕೊರೋನಾ ಟೆಸ್ಟ್ಗೆ ಒಳಗಾದ ಮಾಜಿ ಮಂತ್ರಿ. ಅಚ್ಚರಿ ಅನಿಸಿದ್ರೂ ಇದು ಸತ್ಯ. ಸತ್ಯ, ನಾಲ್ಕೈದು ದಿನಗಳಿಂದ ಯಾರ ಕಣ್ಣಿಗೂ ಕಾಣಿಸದೆ ಸಾರ್ವಜನಿಕ ಸ್ಥಳದಲ್ಲೂ ಓಡಾಡದೆ ನಿಗೂಢ ಸ್ಥಳದಲ್ಲಿರೋ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರಿಗೆ ಅನಾರೋಗ್ಯವಾಗಿದೆ. ಯಾವಾಗ ಅತ್ಯಾಚಾರ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತಾರೋ ಅನ್ನೋ ಟೆನ್ಷನ್ನಲ್ಲೇ ಆರೋಗ್ಯ ಸಮಸ್ಯೆಗೆ ತುತ್ತಾಗಿದ್ದಾರೆ. ಆರೋಗ್ಯ ಹದಗೆಡ್ತಿದ್ದಂತೆ ಮಾಜಿ ಮಂತ್ರಿಗಳು ಕೊರೋನಾ ಟೆಸ್ಟ್ ಕೂಡ ಮಾಡಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ರಮೇಶ್ ಕೋವಿಡ್ ಟೆಸ್ಟ್ ವರದಿ ಏನಾಗುತ್ತೆ? ಎಸ್ಐಟಿ ವಿಚಾರಣೆಗೆ ಮತ್ತೆ ಚಕ್ಕರ್ ಹಾಕ್ತಾರಾ? ಅತ್ಯಾಚಾರ ಪ್ರಕರಣದಲ್ಲಿ ವಿಚಾರಣೆಗೆ ಬನ್ನಿ ಅಂತ ಎಸ್ಐಟಿ ಒಂದು ನೋಟಿಸ್ ಕೊಟ್ಟು ಸುಮ್ಮನಾಗಿದೆ. ಏಪ್ರಿಲ್ 2ಕ್ಕೆ ಬರ್ತೀನಿ ಅಂದವರು ಈಗ ಏಪ್ರಿಲ್ 5ಕ್ಕೆ ಬರ್ತೀನಿ ಅಂತ ನಿನ್ನೆ ವಕೀಲರ ಮೂಲಕ ಹೇಳಿ ಕಳುಹಿಸಿದ್ರು. ಈಗ ನೋಡಿದ್ರೆ ಕೊರೋನಾ ಟೆಸ್ಟ್ಗೆ ಒಳಗಾಗಿದ್ದಾರೆ. ಒಂದ್ ವೇಳೆ ಕೊರೋನಾ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದ್ರೆ ಮಾಜಿ ಮಂತ್ರಿಗಳು ಇನ್ನು 15 ದಿನ ಕ್ವಾರಂಟೈನ್ ಆಗ್ತಾರೆ. ಆಗ ಬಂಧನದ ಭೀತಿಯಿಂದ 15 ದಿನ ಬಚಾವ್ ಆಗುವುದು ಪಕ್ಕ. ನೆಗೆಟಿವ್ ಬಂದ್ರೆ ವಿಚಾರಣೆ ಎದುರಿಸಬೇಕಾದ ಅನಿವಾರ್ಯತೆ ಇದೆ. ಎಫ್ಐಆರ್ ಆಗಿದ್ರೂ ರಮೇಶ್ ಜಾರಕಿಹೊಳಿ ಸುಳಿವಿಲ್ಲ. ಸತತ 5ನೇ ದಿನವೂ ಸಂತ್ರಸ್ತಿಗೆ ವಿಚಾರಣೆ ಬಿಸಿ. ಎಸ್ಐಟಿ ಪೊಲೀಸರು ಇದುವರೆಗೂ ಸಂತ್ರಸ್ತ ಯುವತಿಯನ್ನ 5 ಸಲ ವಿಚಾರಣೆ ಮಾಡಿದ್ದಾರೆ. ನಿನ್ನೆಯೇ ಎಲ್ಲ ವಿಚಾರಣೆ ಮುಗೀತು ಅಂತ ಕಳುಹಿಸಿ ಕೊಟ್ಟಿದ್ರು. ಇವತ್ತು ಮತ್ತೆ ವಿಚಾರಣೆ ನಡೆಸಿದ್ದಾರೆ. ಆದ್ರೆ ಎಫ್ಐಆರ್ ಆದಾಗಿನಿಂದ ರಮೇಶ್ ಜಾರಕಿಹೊಳಿ ಅವರನ್ನ ವಿಚಾರಣೆ ಮಾಡಿಲ್ಲ. ಈಗ ಆರೋಗ್ಯ ಸಮಸ್ಯೆ ಬಗ್ಗೆನೂ ಸುದ್ದಿ ಆಗ್ತಾ ಇದೆ. ಇದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವ್ಯಂಗ್ಯ ಮಾಡಿದ್ದು ಹೀಗೆ. ನೋಡಪ್ಪ, ಒಳ್ಳೆ ಆಯುಕ್ತ ಪಾಪ, ನನಗೆ ಆ ಪೊಲೀಸ್ ಆಫೀಸರ್ಸು ಐ ಆಮ್ ಫೀಲಿಂಗ್ ವೆರಿ ಸಾರಿ ಫಾರ್ ದಟ್. ಒಳ್ಳೊಳ್ಳೆ ಹೆಸರಿಟ್ಕೊಂಡಿರೋಂಥ ಆಫೀಸರು, ಐ ಡೋಂಟ್ ನೋ, ಈಗ ಈಗ ಮಾತಾಡೋದು ಬೇಡ. ಐ ನೋ ಯಾವ ದಿಕ್ಕಿನಲ್ಲಿ ಏನೇನು ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ ಪಾಪ. ಅವ್ರದ್ದು ಏನೇನು ಕಷ್ಟ ಸುಖ ನೋವು ಎಲ್ಲೆಲ್ಲೇನೇ ನೋವು ಇದೆಯೋ. ರಮೇಶ್ ಜಾರಕಿಹೊಳಿ ವಿಚಾರಣೆಗೆ ಬರ್ತಾರೋ ಇಲ್ವೋ, ಎಸ್ಐಟಿ ಬಂಧಿಸುತ್ತೋ ಇಲ್ವೋ, ಅದು ಕಾನೂನಿಗೆ ಬಿಟ್ಟ ವಿಚಾರ. ಆದ್ರೆ 5 ದಿನ ಎಸ್ಐಟಿ ವಿಚಾರಣೆ ಎದುರಿಸಿರೋ ಸಂತ್ರಸ್ತೆ ಕೆಲವು ಸತ್ಯ ಸಂಗತಿಗಳನ್ನ ಎಸ್ಐಟಿ ಮುಂದೆ ಹೇಳಿದ್ದಾರಂತೆ. ರಮೇಶ್ ಜಾರಕಿಹೊಳಿ ಮಾನಸಿಕವಾಗಿ ಹಿಂಸೆ ನೀಡ್ತಿದ್ರು. ಅದಕ್ಕೆ ನಾನು ವಿಡಿಯೋ ಮಾಡಿ ಸಿಡಿ ಗ್ಯಾಂಗ್ಗೆ ಕೊಟ್ಟಿದ್ದೆ. ಆದ್ರೆ ಸಿಡಿ ಮುಂದಿಟ್ಟು ಬ್ಲಾಕ್ ಮೇಲ್ ಮಾಡಿದ್ದು ಗೊತ್ತಿಲ್ಲ. ಬ್ಲಾಕ್ ಮೇಲ್ ಮಾಡಿದ್ರಲ್ಲಿ ನನ್ನ ಯಾವ ಪಾತ್ರವೂ ಇಲ್ಲ. ನನಗೆ ಅನ್ಯಾಯವಾಗಿದೆ ಅಂತ ಪತ್ರಕರ್ತನ ಬಳಿ ಹೇಳಿದ್ದೆ. ಸಾಕ್ಷಿ ಕೇಳಿದಾಗ ಅವರು ಹೇಳ್ದಂತೆ ವಿಡಿಯೋ ಮಾಡಿದ್ದೆ. ಯಾರು ವಿಡಿಯೋ ವೈರಲ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸಿಡಿ ಬಿಡುಗಡೆ ಬಳಿಕ ಯಾರ ಜೊತೆಯೂ ಸಂಪರ್ಕದಲ್ಲಿಲ್ಲ. ಹೀಗೆ 5 ದಿನಗಳ ವಿಚಾರಣೆಯಲ್ಲಿ ಪ್ರಮುಖವಾಗಿ ಇಷ್ಟು ಸಂಗತಿಗಳನ್ನ ಸಂತ್ರಸ್ತೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಎಸ್ಐಟಿ ಮೂಲಗಳಿಂದ ಸಿಕ್ಕಿದೆ. ಸದ್ಯಕ್ಕೆ ಸಂತ್ರಸ್ತೆ ಹೇಳಿಕೆ ಮೇಲೆ ರಮೇಶ್ ಜಾರಕಿಹೊಳಿಗೂ ಪ್ರಶ್ನೆಗಳ ಗುಚ್ಛವನ್ನೇ ರೆಡಿ ಮಾಡಿದ್ದಾರೆ. ಮಂಜುನಾಥ್ ಎನ್, ಕ್ರೈಂ ಬ್ಯೂರೋ, News 18 ಕನ್ನಡ. ಉಳಿದ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.